ಮೊದಲ ಪ್ರಶ್ನೆಗೆ ಹೊರಡನು ಹಾಗಾದ್ರೆ ಪೋರ್ಚುಗೀಸರ ವಸಾಹತು ಕೇಂದ್ರಗಳು ಯಾವುವು ಅಂತೇಳು ಸರ್ ಇದ್ರ ಮೇಲೆ ಪ್ರಶ್ನೆ ಹೆಂಗ್ ಕೇಳ್ತಾರೆ ಎಸ್ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದ್ರ ನಾಲ್ಕು ಮೂರು ಆಪ್ಷನ್ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ ಅಂದ್ರೆ ಪೋರ್ಚುಗೀಸರ ವಸಾಹತುಗಳನ್ನು ಕೊಟ್ಟು ಒಂದು ಬೇರೆ ವಸಾಹತನ್ನು ಕೊಟ್ಟಿರ್ತಾರೆ ಈ ಕೆಳಗಿನ ಯಾವುದು ಪೋರ್ಚುಗೀಸರ ವಸಾಹತು ಕೇಂದ್ರವಲ್ಲ ಅನ್ನೋದು ಪ್ರಶ್ನೆ ಮಾಡಿದಾಗ ಆಗಿರಲ್ಲ ಅದನ್ನ ಹೊಡೆ ತೆಗಿಬೇಕು ನಿಮ್ಮ ಜವಾಬ್ದಾರಿ ಹಾಗಾದ್ರೆ ಸಾದಾ ಸಾದಿ ಬೇವಿನ ಹೂವು ಸಾದಾ ಸಾದಿ ಬೇವಿನ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ ಸಾದಾ ಸಾದಿ ಬೇವಿನ ಹೂ ಹಾಗಾದ್ರೆ ಏನು ಸಾ ಸಾಲ್ಸೆಟ್ ಸಾ ಅಂದ್ರೆ ಏನಪ್ಪಾ ಸಾಲ್ಸೆಟ್ ನೆಕ್ಸ್ಟ್ ದ ದಮನ್ ದಮನ್ ಹಾಗಾದ್ರೆ ಸಾಂತೋಮ್ ಸಾಂತೋಮ ಸಾಂತೋಮ ಸಾಂತೋಮಗೆ ದಿ ದಿಯು 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 ಆದ್ಮೇಲೆ ಬೆಸ್ಸಿನ್ ಸೊ ಬೆಸ್ಸಿನ್ ನೆನಪಿಟ್ಕೊಳ್ರಿ ಬೆಸ್ಸಿನ್ ಬೆಸ್ಸಿನ್ ಆದ್ಮೇಲೆ ಹೂ ಹುಬ್ಬಳ್ಳಿ ಬಳ್ಳಿ ಹುಬ್ಬಳ್ಳಿ ಸೊ ಸಾದಾ ಸಾದಿ ಬೇವಿನ ಹೂ ಕೋಡು ನೆನ್ಪಿಟ್ಕೊಂಡ್ಬಿಡ್ರಿ ಸೊ ಪೋರ್ಚುಗೀಸರು ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರ ಸಾದಾ ಬಂದು ಸಾಧು ತರ ಇದ್ದು ಬೇವಿನ ಹೂವನ್ನ ತಗೊಂಡು ಹೋದ್ರು ಸುಮ್ಮನೆ ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ ಹಾಗಾದ್ರೆ ಪೋರ್ಚುಗೀಸರು ಸಾದಾ ಸಾದಿ ಬೇವಿನ ಹೂವಿನ ಹೌದಾ ಹೂ ಏನೋ ಚೆನ್ನಾಗಿರುತ್ತೋ ಆದರೆ ಆ ನನ್ನ ಮಕ್ಕಳು ಹೋಗಿರೋ ತುಸು ಅಲ್ಲ ಚಿಕ್ಕ ಬಟ್ಟೆ ತಗೊಂಡು ಹೋಗಿದ್ದಾರೆ ತೋಸ್ಕೊಂಡು ಹೋಗಿದಾರೆ ತಾನೆ ಭಾರತ ದೇಶದಿಂದ ಹಾಗಾದ್ರೆ ಪೋರ್ಚುಗೀಸರ ವಸಾಹತು ಕೇಂದ್ರಗಳು ಸಾಲ್ಸೆಟ್ಟು ದಮ್ಮನ್ನು ಸಾಂತೋಮು ದಿಯು ಬೆಸ್ಸಿನ್ ಹುಬ್ಬಳ್ಳಿ ಹಾಗಾದ್ರೆ ವಿಶೇಷ ನೆನಪಿಟ್ಕೊಂಡ್ಬಿಡ್ರಿ ಸಾದಾ ಸಾದಿ ಬೇವಿನ ಹೂ ಅಂತೇಳು ಹೌದಾ ಸಾರಿ ಹಾಗಾದ್ರೆ ನೀವೆಲ್ಲ ನೆನಪಿಟ್ಕೊಂತೀರಾ ಎಕ್ಸಾಮ್ಗಳನ್ನು ತುಂಬಾ ಚೆನ್ನಾಗಿ ಫೇಸ್ ಮಾಡ್ತೀರಾ ಅಂತ ಭಾವಿಸ್ತಾ ನೆಕ್ಸ್ಟ್ ಕ್ವಶನ್ಗೆ ಹೊರಡ್ತಾ ಇದ್ದೀನಿ ಇನ್ನು ವಿವಿಧ ದೇಶಗಳಲ್ಲಿ ಮಾರುತಗಳ ಹೆಸರು ಹೌದಾ ಬೇರೆ ಬೇರೆ ದೇಶಗಳಲ್ಲಿ ಭಾರ ಮಾರುತಗಳ ಹೆಸರು ಬಾಂಗ್ಲಾದಲ್ಲಿ ಏನಂತಾರೆ ಭಾರತದಲ್ಲಿ ಏನಂತಾರೆ ಮ್ಯಾನ್ಮಾರಲ್ಲಿ ಏನಂತಾರೆ ಹೌದಾ ಅಮೆರಿಕಾದಲ್ಲಿ ಈ ರೀತಿಯಾಗಿ ಎಲ್ಲ ರಾಷ್ಟ್ರಗಳಲ್ಲಿ ವಿವಿಧ ರಾಷ್ಟ್ರಗಳಲ್ಲಿ ಸೊ ಈ ಒಂದು ಮಾರುತಗಳಿಗೆ ಇರುವಂಥ ಹೆಸರುಗಳೇನು ಹಾಗಾದರೆ ಚಿ ಜೆ ಪಿ ಟೈ ಆದಾಗ ಮೈ ಬಾಬಾ ಸೈಕಲ್ ಹಾಯಿಸಿದ ಸೊ ಮೈ ಬಾಬಾ ಸೈಕಲ್ ಹಾಯಿಸಿದಾಗ ಆಸ್ಟ್ರೇಲಿಯಾ ವಿಲಿ 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 ಒದ್ದಾಡ್ತಾ ಇತ್ತು ಆ ಟೈಮಲ್ಲಿ ಅಮೆರಿಕದಲ್ಲಿ ಟಾರ್ನೋಡೋ ಆಡೋ ಬೀಸಿಬಿಟ್ಟಿತ್ತು ಸುಮ್ಮನೆ ನೆನ್ಪಿಟ್ಕೊಳ್ರಿ ಏನು ಪಿ ಟೈ ಆದಾಗ ಮೈ ಬಾಬಾ ಸೈಕಲ್ ಹಾಯಿಸಿದ ಆಸ್ಟ್ರೇಲಿಯಾ ವಿಲಿ ವಿಲಿ ಅಂತ ಇತ್ತು ಅಮೆರಿಕದಲ್ಲಿ ಟಾರ್ನಾಡೋ ಬೀಸಿಬಿಟ್ಟಿತ್ತು ಅರೆ ಚೀನಾ ಜಪಾನ್ ಫಿಲಿಪೈನ್ಸ್ ಒಂದು ಚೀನಾ ಎರಡು ಜಪಾನ್ ಸೊ ನೆಕ್ಸ್ಟ್ ಪಿ ಫಿಲಿಫೈನ್ಸ್ ಫಿಲಿಫೈನ್ಸ್ ಸರ್ ಹಾಗಾದ್ರೆ ಟೈ ಅಂದ್ರೆ ಏನು ಟೈಫೂನ್ 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 ಬೀಸುತ್ತೆ ಯಾವ ಯಾವ ರಾಷ್ಟ್ರಗಳಲ್ಲಿ ಚೀನಾ ಜಪಾನ್ ಫಿಲಿಪೈನ್ಸ್ ರಾಷ್ಟ್ರದಲ್ಲಿ ಟೈಫೂನ್ ಬೀಸುತ್ತೆ ಹಾಗಾದ್ರೆ ಪಿ ಟೈ ಆದಾಗ ಏನಾಗುತ್ತೆ ಮೈನ್ಮಾರು ಮೈ ಅಂತೇಳಿದ್ರೆ ಮೈನ್ಮಾರ್ ಮೈನ್ಮಾರ್ ಸೊ ಮೈನ್ಮಾರು ಬಾ ಅಂತೇಳೆಂದ್ರೆ ಭಾರತ ಭಾರತ ನೆಕ್ಸ್ಟ್ ಬಾ ಬಾಂಗ್ಲಾ ಬಾಂಗ್ಲಾ ಸೊ ಸೈಕಲ್ ಅಂದ್ರೆ ಸೈಕ್ಲೋನು ಸಿಂಪಲ್ ಸೈಕ್ಲೋನ್ ಮಾಡಿಬಿಡ್ರಿ ಅಷ್ಟೇ ಅದಕ್ಕೆ ಸೈಕ್ಲೋನ್ ಹಾಗಾದ್ರೆ ಮೈ ಬಾಬಾ ಸೈಕಲ್ ಹಾಯಿಸಿದಾಗ ಆಸ್ಟ್ರೇಲಿಯಾ ಏನಂತಿತ್ತು ವಿಲಿ ವಿಲಿ ವಿಲಿವಿಲಿ ಒದ್ದಾಡ್ತಾ ಇತ್ತು ಹಾಗಾದ್ರೆ ಆಸ್ಟ್ರೇಲಿಯಾದಲ್ಲಿ ಏನಂತ ಕರಿತೀವಿ ಮಾರುತವನ್ನ ವಿಲ್ಲಿ ವಿಲ್ಲಿ ಅಂತೀವಿ ಹೌದಾ ಹಾಗಾದ್ರೆ ಅಮೇರಿಕಾ ದೇಶದಲ್ಲಿ ಏನಂತಾರೆ ಟಾರ್ನಾಡೋ ವೆರಿ ಸಿಂಪಲ್ ಹಾಗಾದ್ರೆ ಪಿ ಟೈ ಆದಾಗ ಮೈ ಬಾಬಾ ಸೈಕಲ್ ಹಾಯಿಸಿದ ಆಸ್ಟ್ರೇಲಿಯಾ ವಿಲಿ ವಿಲಿವಿಲಿ ಅಂತ ಇತ್ತು ಅಮೇರಿಕಾದಲ್ಲಿ ಟಾರ್ನಾಡೋ ಬೀಸಿ ಬಿಟ್ಟಿತ್ತು ಓಕೆನಾ ಯಾರಿಗೆ ನೆನ್ಪಿರಲ್ವೋ ಅವ್ರು ನೆನ್ಪಿಟ್ಕೊಡ್ರಿ ಅಮೆರಿಕಾದಲ್ಲಿ ಟಾರ್ನಾಡೋ ಬೀಸಿತ್ತು ಆಸ್ಟ್ರೇಲಿಯಾ ವಿಲಿವಿಲಿ ಅಂತ ಇತ್ತು ಮೈನ್ಮಾರು ಭಾರತ ಬಾಂಗ್ಲಾ ಸೈಕ್ಲೋನ್ ಬೀಸುತ್ತೆ ನಲ್ಲಿ ಅಂದ್ರೆ ಚೀನಾ ಜಪಾನ್ ಫಿಲಿಪೈನ್ಸ್ ನಲ್ಲಿ ಥೈಫೋನ್ ಬೀಸುತ್ತೆ ಇದು ವಿಶೇಷವಾದಂತ ಕೋಡ್ ನಿಮಗೋಸ್ಕರವಾಗಿ ತುಂಬಾ ಸಲ ಏನ್ ಬೇಕಾಗಿಲ್ಲ ಒಂದು ಮೂರ್ನಾಲ್ಕು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಎಕ್ಸಾಮ್ ಮೂಮೆಂಟ್ ಅಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗ್ತದ ಓಕೆನಾ ಸೊ ಇನ್ನೊಮ್ಮೆ ನೋಡ್ಕೊಂಡ್ಬಿಡ್ರಿ ಪಿ ಟೈ ಆದಾಗ ಮೈ ಬಾಬಾ ಸೈಕಲ್ ಆಯಿಸಿದ ಆಸ್ಟ್ರೇಲಿಯಾ ವಿಲಿವಿಲಿ ಅಂತ ಇತ್ತು ಅಮೆರಿಕಾದಲ್ಲಿ ತಾರ್ನಾಡೋ ಬೀಸಿಬಿಟ್ಟಿತ್ತು ಓಕೆನಾ ಸಾರಿ ಆಂಗ್ಲರ ವಸಾಹತು ಕೇಂದ್ರಗಳು ಸರಿ ಹಾಗಾದ್ರೆ ಆಂಗ್ಲರ ವಸಾಹತು ಕೇಂದ್ರಗಳು ಯಾವ್ಯಾವಪ್ಪ ಸೊ ಅಬ್ರೋ ಆಸೋ ಖಾಸಿಂ ಖಡ ಏನ್ ಸಾರ್ ಅಬ್ರೋ ಆಸೋ ಖಾಸಿಂ ಖಡ ಹಾಗಾದ್ರೆ ಇದೇನಪ್ಪ ಅಹಮದಾಬಾದ್ 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 ಅಂತ ಹೇಳಿದ್ರೆ ಅಹಮದಾಬಾದ್ ಬ್ರೋ ಬ್ರೋಚ್ ಹೌದಾ ಬ್ರೋಚ್ ಆ ನೆಕ್ಸ್ಟ್ ಏನು ಸೋ ಆ ಸೋ ಆಗ್ರ ಆಗ್ರ ಹಾಗಾದ್ರೆ ಸೋ ಸೂರತ್ 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 ಆದ್ಮೇಲೆ ನೆಕ್ಸ್ಟ್ ಕಾಸಿಂ ಬಜಾರ್ ಕಾಸಿಂ ಬಜಾರ್ ಸೊ ನೆಕ್ಸ್ಟ್ ಕಾಸಿಂ ಬಜಾರ್ ಆದ್ಮೇಲೆ ಕ ಅಂದ್ರೆ ಕಲ್ಕತ್ತಾ ಕಲ್ಕತ್ತಾ ನೆಕ್ಸ್ಟ್ ಡಾ ಡಾಕಾ ಅಂತ ನೋಡ್ತೀವಿ ಡಾಕಾ ಡಾಕು ಅಲ್ಲ ಡಾಕಾ ಕ ಅಬ್ರೋ ಅಸೋ ಕಾಸಿಮ್ ಖಡಾ ಹೊಡಿ ಅವ್ನು ಅವನಪ್ಲಾಗೆ ಹಾಗಾದ್ರೆ ಇದು ಅಹಮದಾಬಾದ್ ಬ್ರೋಚು ಆಗ್ರಾ ಸೂರತ್ ಕಾಸಿಂ ಬಜಾರ್ ಕಲ್ಕತ್ತಾ ಢಾಕಾ ಆ ಅಂದ್ರೇನು ಅಹಮದಾಬಾದ್ ಬ್ರೋ ಅಂದ್ರೇನು ಬ್ರೋಚ ಆ ಅಂದ್ರೆ ಆಗ್ರಾ ಸೂ ಅಂದ್ರೆ ಸೂರತ್ ಕ ಅಂದ್ರೆ ಕಾಸಿಂ ಬಜಾರು ಓಕೆನಾ ನೆಕ್ಸ್ಟ್ ಹಾಗಾದ್ರೆ ಕ ಅಂದ್ರೆ ಕಲ್ಕತ್ತಾ ಡಾ ಅಂದ್ರೆ ಢಾಕಾ ನನ್ ಪಿಟ್ಕೊಂಡ್ಬಿಡ್ರಿ ಎಲ್ಪ್ ಆಗಿ ಬಿಡ್ತದೆ ಎಕ್ಸಾಮ್ ನೊಳಗೆ ಸ್ವಲ್ಪ್ ಎದ್ ಸ್ಕೋರ್ ಫುಲ್ ಟಾಪ್ನಾಗಿರ್ತದ ನಮ್ಮ ಹುಡುಗರು ಜಂಡ ಆರಿಸ್ಬಿಟ್ಟಿರ್ತಾವೆ ಎಕ್ಸಾಮ್ ನಾಗ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ನಾವು ಹೊರಡ್ತೀವಿ ಏನು ವಿಚಾರ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಕ್ವಶನ್ ಡಚ್ಚರ ವಸಾಹತು ಕೇಂದ್ರಗಳು ಡಚ್ಚರ ಒಂದು ವಸಾಹತು ಕೇಂದ್ರಗಳು ಎಂ ಪಿ ಎಸ್ ಬಸ್ಸು ಕೊಚ್ಚಿದ ಬಸ್ಸು ಮೊದಲೇ ಕತರ್ನಾಕವನು ಎಂ ಪಿ ಎಸ್ ಹುಡುಗವನು ಹೌದಾ ಹಾಗಾದರೆ ಕೊಚ್ಚಿಬಿಟ್ಟ ಎಂ ಪಿ ಎಸ್ ಬಸ್ಸು ಕೊಚ್ಚಿದ ಹಾಗಾದರೆ ಸೊ ಡಚ್ಚರ ವಸಾಹತು ಕೇಂದ್ರಗಳು ಎಂ ಪಿ ಎಸ್ ಬಸ್ಸು ಕೊಚ್ಚಿದ ಎಮ್ ಸರಿ ಮಚಿಲಿ ಪಟ್ಟಣ ಮಚಲಿ ಪಟ್ಟಣ ಮಚಲಿ ಪಟ್ಟಣ ಎಂ ಮಚಲಿ ಪಟ್ಟಣ ನೆನಪಿಟ್ಕೊಳ್ರಿ ಎಂ ಮಚಲಿ ಪಟ್ಟಣ ಹೌದಾ ಸರಿ ಹಾಗಾದ್ರೆ ಪಿ ಅಂದ್ರೆ ಏನು ಸರಿ ಪುಲಿಕಾಟ್ 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 ನೆಕ್ಸ್ಟ್ ಸೋ ಎಸ್ ಸೂರತ್ ಯಾರತ್ ಸೂರತ್ ಯಾರತ್ ಸೂರತ್ ಬಸ್ಸು ಅಂತ ಹೇಳಿದ್ರೆ ಏನು ಬಸ್ತೂರು 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 ಆದ್ಮೇಲೆ ಕೊಚ್ಚಿದ ಅಂದ್ರ ಕೊಚ್ಚಿದ ಅಂದ್ರೆ ಕೊಚ್ಚಿನ್ ಸೊ ಕೊಚ್ಚಿನ್ ನೆನ್ಪುಳಿತಾ ಎಂ ಪಿ ಎಸ್ ಬಸ್ಸು ಏನ್ ಮಾಡ್ದ ಕೊಚ್ಚಿದ ಹಾಗಾದ್ರೆ ಎಂ ಅಂದ್ರೆ ಮಚಲಿ ಪಟ್ಟಣ ಪಿ ಅಂದ್ರೆ ಪುಲಿಕಾಟು ಎಸ್ ಅಂದ್ರೆ ಸೂರತ್ತು ಬಸ್ಸು ಅಂದ್ರೆ ಬಸ್ತೂರು ಕೊಚ್ಚಿದ ಅಂದ್ರೆ ಹೊಡೆ ಎತ್ಲಾಗ ಕೊಚ್ಚಿನ್ ಓಕೆನಾ ನೆನಪಿಟ್ಕೊಳ್ರಿ ಎಂ ಪಿ ಎಸ್ ಬಸ್ಸು ಕೊಚ್ಚಿದ ಯಾರನ್ನ ಕೊಚ್ಚಿದ ಡಚ್ಚರನ್ನ ಕೊಚ್ಚಿದ ಸಿಂಪಲ್ ಎಂ ಪಿ ಎಸ್ ಬಸ್ಸು ಯಾರಿಗೆ ಕೊಚ್ಚದ ಡಚ್ಚರಿ ಕೊಚ್ಚದ ಓಕೆನಾ ಸರಿ ಎಂ ಪಿ ಎಸ್ ಬಸ್ಸು ಕೊಚ್ಚಿದ ಯಾರನ್ನ ಡಚ್ಚರನ್ನ ಹಾಗಾದ್ರೆ ಡಚ್ಚರ ಹೊಸಾತು ಕೇಂದ್ರಗಳು ಯಾವ್ಯಾವು ಮಚಲಿ ಪಟ್ಟಣ ಪುಲಿಕಾಟ ಸೂರತ್ತ ಬಸ್ತೂರ ಕೊಚ್ಚಿನ ಓಕೆನಾ ಓಕೆ ದ ನೆಕ್ಸ್ಟ್ ಸೊ ಮಾಮಾ ಪಾಂಡು ಚಂದ್ರನಂಗದಾನ ಹೌದಾ ಫ್ರೆಂಚರ ವಸಾಹತು ಕೇಂದ್ರಗಳು ನಮ್ಮ ಫ್ರೆಂಚರ ವಸಾಹತು ಕೇಂದ್ರಗಳು ಏನದಾವಲ್ಲ ಮಾಮಾ ಪಾಂಡು ಚಂದ್ರನಂಗದಾನ ನಮ್ಮ ಪಾಂಡು ಚಂದ್ರನಂಗದಾನ ಮುಖ ಹೆಂಗದ ಒಂದು ನಂಗಿದೆ ಹಾಗಾದ್ರೆ ಮಾಮ ಪಾಂಡು ಚಂದ್ರನಂಗದಾನ ಹೆಂಗದಾನ ಮಾ ಅಂತ ಅಂದ್ರೆ ಯಾವ್ದಪ್ಪ ಮಾಹೆ ಅದೇ ಮ ಇದು ಒಂದೇ ಮಾಹೆ ಎರಡು ಮ ಮಚಲಿ ಪಟ್ಟಣ ಯಾ ಪಟ್ಟಣ ಸೊ ಮಚಲಿ ಪಟ್ಟಣ ಯಾವ ಪಟ್ಟಣ ಮಚಲಿ ಪಟ್ಟಣ ಸೊ ಮಚಲಿ ಪಟ್ಟಣ ಆದ್ಮೇಲೆ ಪಾಂಡು ಪಾಂಡಿಚೇರಿ ಯಾಚೇರಿ ಪಾಂಡಿಚೇರಿ ಪಾಂಡಿಚೇರಿ ನೆನ್ಪಿಟ್ಕೊಂಡ್ಬಿಡ್ರಿ ಸೊ ಪಾಂಡಿಚೇರಿ ಸೊ ಚಂದ್ರನಾವೂರ್ ಚಂದ್ರನಾವೂರ್ ಅಂದ್ರೆ ಚಂದ್ರನಾವೂರ್ ವೆರಿ ನೈಸ್ ಮಾಮಾ ಪಾಂಡು ಚಂದ್ರನಂಗದಾನು ನೋಡ್ ಹಾಗಾದ್ರೆ ಅದ ಮಾಹೆ ಮಚಲಿ ಪಟ್ಟಣ ಪಾಂಡಿಚೇರಿ ಚಂದ್ರನಾವೂರ್ ಹಾಗಾದ್ರೆ ಯಾರ್ದಿದು ಫ್ರೆಂಚರ ವಸಾಹತು ಕೇಂದ್ರಗಳು ಹೌದಾ ಓಕೆ ಮಾಮಾ ಪಾಂಡು ಚಂದ್ರನಂಗದಾನ ಅದೇ ಯಾರ ವಸಾಹತು ಕೇಂದ್ರಗಳು ಫ್ರೆಂಚರ ವಸಾಹತು ಕೇಂದ್ರಗಳು ಓಕೆನಾ ಸರಿ ಇಲ್ಲಿ ಬಹಳ ವಿಶೇಷ ಐತಿ ಸರಿ ಇದು ಈ ಕೋಡ್ ಅಂತೂ ಬಹಳ ಅನಾಹುತ ಕೋಡ್ ಇದು ಓಕೆನಾ ಸರಿ ಸಂವಿಧಾನದ ಹದಿನೇಳನೇ ಭಾಗದ ಎಂಟನೇ ಅನುಸೂಚಿಯ ಇಪ್ಪತ್ತೆರಡು ಭಾಷೆಗಳು ಅದು ವಿಧಿ ಮುನ್ನೂರ ನಲ್ವತ್ ಮೂರರಿಂದ ಮೂರ್ನೂರ ಐವತ್ತೊಂದರವರೆಗೆ ಅದಾವಲ್ಲ ಏನೇನು ಅದಾವ ಯಾವ ಯಾವ ಭಾಷೆಗಳು ಅದಾವ ಅನ್ನೋದು ನೋಡಿಬಿಡೋನು ಕೋಡ್ ಐತಲ್ಲ ಬಹಳ ಸಲ ಪ್ರಾಕ್ಟೀಸ್ ಮಾಡಬೇಕು ಇಪ್ಪತ್ತೆರಡು ಭಾಷೆಗಳು ಮಿಸ್ಸೇ ಆಗಲ್ಲ ಹೆಂಗ್ ಸಾರ್ ವೆರಿ ನೈಸ್ ಓ ಉಮಾ ಕನ್ನಡದ ಕಾಶ್ಮೀರಿಯ ಮಗು ಪಂಜಾಬಿನ ಬಂಗಾಳಿ ಹಿಂದಿಯ ಅಸಂತತೆ ಮನೆ ಬೋಡೋ ಮೈ ಸಿಂತಾಲಿ ವೆರಿ ನೈಸ್ ಕೋಡು ಹಾಗಾದರೆ ಓ ಅಂತೇಳಿದ್ರೆ ಏನಪ್ಪ ಎಸ್ಸಾ ಓರಿಸ್ಸಾ ಯಾಸ ಓರಿಸ್ಸಾ ಊ ಅಂತೇಳಿದ್ರೆ ಉರ್ದು ಯಾದು ಉರ್ದು ಮಾ ಅಂತೇಳಂದ್ರೆ ಮಲಯಾಳಿ ಯಾವ ಯಾಳಿ ಮಲಯಾಳಿ ಗಯ್ಯಾಳಿ ಅಲ್ಲ ಮಲಯಾಳಿ ಹಾಗಾದರೆ ಕನ್ನಡ ಅಂತೇಳಂದರೆ ಪರ್ಟಿಕ್ಯುಲರ್ ಆಗಿನೇ ಕನ್ನಡ ಯಾನಡ ಕನ್ನಡ ಕಾಶ್ಮೀರಿ ಕಾಶ್ಮೀರಿ ಭಾಷೆನೆ ಓಕೆನಾ ಕಾಶ್ಮೀರಿ ಓ ಉಮ ಕನ್ನಡದ ಕಾಶ್ಮೀರಿಯ ಮಗು ಮ ಅಂತೇಳಂದರೆ ಮರಾಠಿ ಯಾಠಿ ಮರಾಠಿ 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 ಆದಮೇಲೆ ಗು ಗುಜರಾತಿ 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 ಭಾಷೆ ಆದ ನೆಕ್ಸ್ಟು ಪಂಜಾಬಿ ಓಕೆ ಇದು ಪಂಜಾಬಿ ಪಂಜಾಬಿ ಆದಮೇಲೆ ಬಂಗಾಳಿ ಸೊ ಬಂಗಾಳಿ ನಂತರ ಹಿಂದಿ ಹಿಂದಿ ಇಲ್ಲಿದೆ ನೋಡಿ ಅಸಂತತೆ ಹಾಗಾದ್ರೆ ಅಂತೇಳಿ ಅಂದ್ರೆ ಯಾವದು ಅಸ್ಸಾಮಿ ಅಸ್ಸಾಮಿ ಹೌದಾ ಅಸ್ಸಾಮಿ ಲ್ಯಾಂಗ್ವೇಜು ನೆಕ್ಸ್ಟ್ ಸಂಸ್ಕೃತ ಯಾಕೃತ ಸಂಸ್ಕೃತ ಒಡೆಯತ್ಲಾಗ ಸಂಸ್ಕೃತ ನೆಕ್ಸ್ಟ್ ತ ತಮಿಳು ತೆ ತೆಲುಗು ತೆಲಗು ಸಿಂಧಿ ಸಿಂಧಿ ಕೋ कोंकणी, याकणी कोंकणी, सो so, कोंकणी, कोंकणी आयता नेक्स्ट मने मणिपुरी 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 भाषे मणिपुरी मेले ने नेपाली भाषे यापाली नेपाली, नेक्स्ट बो बोडू बोडू लैंग्वेज, बोडू डो ड्री डोग मई मै, मैथाली मैथाली लैंग्वेज ಮೈಥಾಲಿ ನೆಕ್ಸ್ಟ್ ಸಿಂಥಾಲಿ ಸಿಂಥಾಲಿ ಯಾಥಾಲಿ ಸಿಂಥಾಲಿ ಓಕೆನಾ ಓ ಉಮಾ ಕನ್ನಡದ ಕಾಶ್ಮೀರಿಯ ಮಗು ಪಂಜಾಬಿಯ ಬಂಗಾಳಿ ಹಿಂದಿಯ ಅಸಾಂತತೆ ಸೇಕೋ ಮನೆ ಬೋಡೋ ಮೈ ಸಿಂಥಾಲಿ ಹಾಗಾದ್ರೆ ಓ ಅಂದ್ರೆ ನೆನ್ಪಿಟ್ಕೊಂಡ್ರಿ ಓರಿಸಾ ಊ ಅಂದ್ರೆ ಉರ್ದು ಮಾ ಅಂದ್ರೆ ಮಲಯಾಳಿ ಕನ್ನಡ ಯಾಡ ಕನ್ನಡ ಕಾಶ್ಮೀರಿ ಯಾಮಿರಿ ಕಾಶ್ಮೀರಿ ನೆಕ್ಸ್ಟ್ ಕಾಶ್ಮೀರಿ ಆಪಲ್ ಇದ್ದಂಗೆ ಇದಾರೆ ಅಂತಾರಲ್ಲ ಎಸ್ ಭಾಷೆ ಅದೇ ಕಾಶ್ಮೀರಿ ನೆಕ್ಸ್ಟ್ ಮಗು ಮರಾಠಿ ಗುಜರಾತಿ ನಾವಂತಿರ್ತೀವಿ ಕ್ಷುದ್ರ ಗ್ರಹಗಳು ಎಲ್ಲದಾವ ಮಗುವಿನ ಮಧ್ಯದಲ್ಲಿ ಇಲ್ಲಿನೂ ಮಗು ಮರಾಠಿ ಗುಜರಾತಿ ಕ್ಷುದ್ರ ಗ್ರಹಗಳು ಮಗುವಿನ ಮಧ್ಯದಲ್ಲಿ ಅದೇ ಏನು ಆಸ್ಟ್ರಿಯ ರಾಯ್ಡು ಎಸ್ ಹಾಗಾದ್ರೆ ಪಂಜಾಬಿ ಬಲ್ಲೆ 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 ಸಿಂಗು ಓಕೆ ಪಂಜಾಬಿ ನೆಕ್ಸ್ಟ್ ಬಂಗಾಳಿ ಓಕೆನಾ ನೆಕ್ಸ್ಟ್ ಹಿಂದಿ ನಮ್ಮ ನಾಡ ಭಾಷೆ ಕನ್ನಡ ನಾಡಿನ ಭಾಷೆ ಅಲ್ಲ ಕನ್ನಡ ನಾಡಿನ ಭಾಷೆ ಕನ್ನಡ ರಾಷ್ಟ್ರ ಭಾಷೆ ಹಿಂದಿ ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಮಾಡೋಣ ನೆಕ್ಸ್ಟ್ ಹಾಗಾದರೆ ಅ ಸಂ ಸಂಸ್ಕೃತ ಓಕೆನಾ ನೆಕ್ಸ್ಟ್ ತ ತಮಿಳು ತೆ ತೆಲುಗು ಸಿ ಸಿ ಕೋ ಅಂದ್ರೆ ಸಿ ಅಂದರೆ ಸಿಂಧಿ ಕೋ ಎಂದರೆ ಕೊಂಕಣಿ ಮ ಎಂದರೆ ಮಣಿಪುರಿ ನೇ ಎಂದರೆ ನೇಪಾಳಿ ಬೋ ಅಂದರೆ ಬೋಡೋ ಡೋ ಎಂದರೆ ಡೋಗ್ರಿ ಮೈ ಅಂದರೆ ಮೈತಾಲಿ ಸಿಮ್ ಎಂದರೆ ಸಿಂಥಾಲಿ ಯಾಥಾಲಿ ಸಿಂಥಾಲಿ ಎಸ್ ಹಾಗಾದ್ರೆ ಟ್ರಿಕ್ಸ್ ಕಲ್ತಿದ್ದೀರಲ್ಲ ಸೋ ಎಕ್ಸಾಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆನ್ಪಲ್ಲಿ ಇಟ್ಕೊಳ್ಳಿ ಸೊ ಪಿ ಸಿ ಪಿ ಎಸ್ ಐಗೆ ಒಂದು ಮಾರ್ಕ್ಸು ಹೇಳಿಟ್ಟಂಥ ಪ್ರಶ್ನೆ ಗುಂಡು ಹೊಡೆದ್ರೆ ಹೆಂಗೆ ಹೊಡಿಬೇಕು ಗೊತ್ತಾ ಎದೆಗೆ ಹೊಡಿಬೇಕು ಹಂಗ ಎಕ್ಸಾಮ್ ಅಲ್ಲಿ ಹಾಕಿದ್ರೆ ಒಂದು ಮಾರ್ಕ್ಸ್ ಮಿಸ್ ಆಗ್ಬಾರ್ದು ಅತ್ಲಾಗಿ ಬಂದೇ ಬಿಡ್ಬೇಕು ಒಂದು ಮಾರ್ಕ್ಸ್ ಓಕೆನಾ